ವಾಪಸ್ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ವಿರೋಧ ಇದೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ. ಸೋಮಣ್ಣ ಅವ್ರಿಗೆ ಹಾದಿ ಕೂಡ ಅಷ್ಟು ಸುಗಮವಾಗಿಲ್ಲ. ಒಂದು ವೇಳೆ ಬಿಜೆಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅನ್ನೋ ನಿರ್ಧಾರ ಮಾಡಿದ್ರು, ಒಂದು ವೇಳೆ ಆ ಪಕ್ಷ ಬೇರೆ ಪಕ್ಷ ಅಂತಂದ್ರೆ ಕಾಂಗ್ರೆಸ್ಸೇ ಆಗಿದೆ ಅಂತಂದ್ರೆ, ಕಾಂಗ್ರೆಸ್ನಲ್ಲಿ ಅವ್ರಿಗೆ ವಿರೋಧಿಗಳ ಸಂಖ್ಯೆ ಜಾಸ್ತಿ ಇದೆ, ಅವರು ಬೇಡ ಅಂತ ಹೇಳೋರ ಸಂಖ್ಯೆ ಜಾಸ್ತಿ ಇದೆ. ಸೋಮಣ್ಣ ಸೇರ್ಪಡೆಗೆ ನನ್ನ ವಿರೋಧವಿದೆ ಅಂತ ಹೇಳಿ ಬಹಿರಂಗವಾಗಿ ಈಶ್ವರ್ ಖಂಡ್ರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇದು ಪಕ್ಷದ ವಿಚಾರದಲ್ಲಲ್ಲ, ನನ್ನ ವೈಯಕ್ತಿಕ ಹೇಳಿಕೆ ಅಂತ ಕೂಡ ಅದೇ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಅವರ ಒಳಗೆ ಏನೋ ಸರಿ ಇಲ್ಲ, ಕಾಂಗ್ರೆಸ್ ಪಕ್ಷದ ಒಳಗೆ ವಿ ಸೋಮಣ್ಣ ಅವರ ಸೇರ್ಪಡೆಗೆ ಎಲ್ಲೋ ಒಂದು ಅಪಸ್ವರ ಕೇಳಿ ಬರ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ.